ತಿನ್ನು ತಿನ್ಸು. ಆ ಪ್ರತಾಪ್ ಮತ್ತು ವಿನಯ್ ನಿಮ್ಗೆ ಯಾರು ಇಷ್ಟ ಆಯ್ತಾರೆ ಗೈಸ್ ಕಮೆಂಟ್ ಹಾಕಿ ನೋಡೋಣ. ಯೂಟ್ಯೂಬಿಂದ ನಿಮ್ಗೆ ಅಮೌಂಟ್ ಬರ್ತಾ ಇದೆಯಾ, ಎಷ್ಟು ಬರ್ತಾ ಇದೆ ಏನು ಅಂತ. ಸೊ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ರು, ಇವಾಗ ಮೋಸ್ಟ್ಲಿ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರ್ಬೋದು ಅವರು. ನೋಡಿ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಇದ್ರೆ ನಾನು ಸೂಪರ್ ಶರ್ಮ. ನಾನು ಮಗನ ವಿಜಯವನ್ನ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ಒಳ್ಳೆ ಸ್ಕಿಪ್ ಮಾಡಲಿಲ್ಲ. ಸಂಜೆ ಲಕ್ಷ್ಮಿ ಮಾಡಿದ್ವಿ ಫ್ರೆಂಡ್ಸ್, ನಾನು ದುಡಿನ ಒಂದು ಬೆಳಗ್ಗೆ ಇಂದ ಮಕ್ಕಳು ಮುಟ್ಕೋದೆ ಆಗುತ್ತೆ. ಈ ಪೀರಿಯಡ್ಸ್ ಟೈಮ್ ಅಂತೂ ಎವಿ ಕಷ್ಟ ಮಕ್ಕಳು ಮುಟ್ಕೋದು, ಆದ್ರೂ ಪರವಾಗಿಲ್ಲ ನನ್ನ ಮಕ್ಕಳೆಲ್ಲ ನೋಡ್ಕೋತೀನಿ. ಇವಾಗ ರೊಟ್ಟಿ ಮತ್ತೆ ಬೆಳಗ್ಗೆನೆ ಏನೋ ಸರಿಯಾಗಿ ಅಡುಗೆ ಮಾಡ್ಕೊಳಕ್ಕೆ ಆಗಲಿ ಅವ್ರಿಗೆ. ಅನ್ನ ಮಾಡ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡಿದ್ದೆ ಬೆಳಗ್ಗೆನೆ, ಟೊಮೆಟೊ ಗೊಜ್ಜು ಅನ್ನ ತಿನ್ಕೊಂಡೋಗಿರು. ಮಧ್ಯಾಹ್ನ ಅವರೇ ಹೊರಗಡೆ ತುಂಬಾನೇ ಹೊಟ್ಟೆಲ್ಲ ಬಂದ್ಬಿಟ್ಟಿತ್ತು, ಅದಕ್ಕೋಸ್ಕರ ಮತ್ತೇನೆ ಇವಾಗ ಮಾಡ್ಕೊಳ್ಳೋಣ. ಇವಾಗ ಒಂಚೂರು ಆರಾಮಾಗಿದ್ದೀನಿ, ಅದಕ್ಕೋಸ್ಕರ ಇವಾಗ ರೊಟ್ಟಿ ಮತ್ತೆ ಕ್ಯಾರೆಟು ಪಲ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಮಾಡ್ತಾ ಇದ್ದೀನಿ, ರೊಟ್ಟಿನ ತಟ್ಕೊಡ್ಬೇಕು ಇವಾಗ. ಅಲ್ಲ ಒಂದು ಇಬ್ರು ಮಕ್ಕಳು ಇಲ್ಲಿ ಆಟ ಆಡಿದ್ದಾರೆ, ಒಬ್ಬ ಚಡ್ಡಿ ಆಟದಿಂದ ನೀನು ಒಬ್ಬ ಚಡ್ಡಿ ಆಟದಿಂದ, ಅದು ನಿಮಗೆ ಗೊತ್ತಿರೋದಿಲ್ಲ. ಹೇಳ್ತಾ ಇರ್ತೀರಾ ನೀವು ಯಾವಾಗ ಚಡ್ಡಿನೇ ಹಾಕೊಳಲ್ಲ ಅಂತ. ನೋಡಿ ಗೈಸ್ ಇವಾಗ ಚಡ್ಡಿ ಹಾಕಿದೀನಿ. ಅವ್ರ ಅಜ್ಜಿ ತಾತ ಒಂದ್ ಚಡ್ಡಿ ಹಾಕಿಲ್ಲ ಅಂದ್ರೆ ಬಿಟ್ಬಿಡೋರೇನು ಇಲ್ಲ. ನಿಮ್ಮ ಅಜ್ಜಿ ತಾತ ಒಂದ್ ಹೇಳ್ಬಿಟ್ಟು ಒದೆ ಕೊಡ್ಬಿಡ ನೋಡಿದ್ವಿ, ಬಿಚ್ಚತಾ ಇದ್ದೀನಿ. ಒಂದು ಒದೆ ಕೊಡ್ಬೇಕೋ ಬೇಡ ಗೈಸ್ ಹೇಳಿ, ನೀವು ಕಮೆಂಟ್ ಹಾಕಿ ಹೊಡಿಬೇಕೋ ಬೇಡ ಅಂತ. ನಾಳೆ ವಾಕಡ್ ರುಬ್ಬಿಡ್ತೀನಿ ಅವ್ನಿಗೆ. ಯಾಕೆ ಬಿದ್ದೆ ಇರ್ದ ಎಲ್ಲ ಸೇವ್ ಮಾಡ್ತಾರೆ ನಿನಗೆ. ವಿಡಿಯೋ ನೋಡಿ ನೋಡು, ಖುಷಿ ನೋಡು, ಖುಷಿ ನೋಡಿ ಕಲ್ತ್ಕೊಳು. ಯಾವಾಗಲೂ ಚಡ್ಡಿ ಹಾಕಾಡಿರ್ತಾನೆ ಇವನು, ಆದ್ರೆ ಇವನು ಇದನ್ನ ತರಲೆ ಪಟ್ಟ ನೋಡಿ ನೋಡಿ ಗೈಸ್ ಅಪ್ಪ ಬಿಜ ಆಗ್ದ ನಿಜ. ನಾಳೆ ಕಮೆಂಟ್ ಆಗಿ ಹಾಕೊಂಡು ರುಬ್ತೀನಿ, ನಾಯಿಗೆ ರುಬ್ದಂಗೆ ರುಬ್ತೀನಿ ಇರು, ಕಮೆಂಟ್ ಹಾಕಕ್ಕೆ ಹೇಳಿದ್ದೀನಿ. ಸೊ ಹಾಗೆ ಚುಂಚನ್ ಘಟ್ಟೆಗೆ ಬನ್ನಿ ಅಂತ ಒಬ್ರು ಕಮೆಂಟ್ ಹಾಕಿದ್ರ ನೋಡಿದೆ, ಜಾತ್ರೆಗೆ ಬನ್ನಿ ಅಂತ. ಸೊ ನೆಕ್ಸ್ಟ್ ಇಯರ್ ಬರ್ತೀವಿ. ಎರಡು ದಿವಸದಿಂದ ಕಮೆಂಟ್ ಹಾಕ್ತಾನೆ ಇದ್ರೆ ಬನ್ನಿ ಜಾತ್ರೆಗೆ ಅಂತ. ಸೊ ಇನ್ನೊಂದ್ಸಲ ಯಾವಾಗ ಜಾತ್ರೆ ಟೈಮಲ್ಲಿ ಬರ್ತೀವಿ. ಸೊ ಈಗ ಬರೋಕ್ಕಾಗಲ್ಲ, ಕ್ಯಾರೆಟ್ ಹಾಕ್ಬಿಟ್ಟು ನಾನು ಮಸಾಲೆ ರೊಟ್ಟಿ ಹಾಕ್ತೀರಾ ಅನ್ಕೊಂಡಿದ್ದೆ ಕಣ್ರಿ. ಅಂದ್ರೆ ಮಸಾಲೆ ರೊಟ್ಟಿ ಅಂದ್ರೆ ರೊಟ್ಟಿಗೆ ಮಸಾಲೆ ರೊಟ್ಟಿ ಹಲ್ವಾ ಮಾಡ್ತೀನಿ ಅಂತ ಹೇಳುದು. ಓ ಖುಷಿ ಆಗೋದು, ಹಲ್ವಾ ಮಾಡ್ಕೊಡ್ತಾರೆ ತಿನ್ನ ಚೆನ್ನಾಗಿ ಅಂತ. ಆಮೇಲೆ ಪ್ಲೇಟ್ ಉಲ್ಟ. ಸೊ ಹಾಗೆ ಬಿಗ್ ಬಾಸ್ ಬರ್ತೈತೆ ನೋಡ್ತಾ ಇದ್ದೀವಿ. ಒಳ್ಳೆ ಚೆನ್ನಾಗೈತೆ ಫೈಟ್ ಇವತ್ತು ಪ್ರತಾಪ್ಗು ಮತ್ತೆ ವಿನಯ್ ಅವ್ರಿಗೂ ನೋಡೋಣ. ಪ್ರತಾಪ್ ಮತ್ತು ವಿನಯ್ ನಿಮ್ಗೆ ಯಾರು ಇಷ್ಟ ಆಯ್ತಾರೆ ಗೈಸ್ ಕಮೆಂಟ್ ಹಾಕಿ ನೋಡೋಣ. ಪ್ರತಾಪ್ಗೋ ವಿನಯ್ಗೋ ನಿಮ್ಮ ಓಟು ನೋಡಿ ಗೈಸ್. ವಿನಯ್ಗೆ ಅಂದ್ರೆ ನಾನು ಪ್ರತಾಪ್ಗೆ ಪಾಪ ಅನ್ಸುತ್ತೆ ಹುಡುಗನ ಪ್ರತಾಪ್. ಅವ್ನು ಏನೇ ತಪ್ಪು ಮಾಡಿರ್ಬೋದು, ಏನು ತಪ್ಪು ಮಾಡಿರ್ಬೋದು ಮುಂಚೆ, ಬಟ್ ಇವಾಗ ಒಳ್ಳೇದಾಗಿದ್ದಾನಲ್ವಾ ಮನೆಯೊಳಗೆ. ಏನ್ ಮಗನೆ ಎರ್ಕಳ್ಳಿಯಿಂದ ಹಿಡ್ದಾ ಇದ್ದಾನ ಅವನು. ಸೊ ನೋಡೋಣ ನಿಮ್ಗೆ ಯಾರು ಕಮೆಂಟ್ ಆಗಿ ಗೈಸ್. ಇಲ್ಲಿ ವಾದ ವಿವಾದ ನಡೀತಿದೆ ತನಿಷ್ ಒಂದು ಮತ್ತೆ ಕಾರ್ತಿಕ್ ಸಂಗೀತ ಜೊತೆ. ನೆಕ್ಸ್ಟ್ ಪ್ರತಾಪನ್ ಬರುತ್ತೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಹೋಟೆಲ್ ಇರೋದು ಏನಂತ ಒಬ್ರು ಕೇಳ್ತಾ ಇದ್ರು ಫೇಸ್ಬುಕ್ ಅಲ್ಲಿ. ಏನದು ನೋಡಿ ಗೈಸ್, ಬೆಳ್ಳಿದು ಚೈನ್ ಅದು. ನಾನು ಹಾಕೋತಿದ್ದೆ, ಇವಾಗ ಅವ್ರು ಹಾಕೋತಿದ್ದೆ. ಇದು ಅವ್ರ ಅಣ್ಣ ಕೊಡ್ಸಿರೋದು, ಚಿಕ್ಕದು ಸ್ವಲ್ಪ ದೊಡ್ಡದಾಗಿದೆ. ಸೊ ಇವ್ರಣ್ಣ ಮದುವೆಗೆ ಇವಳಿಗೆ ಗಿಫ್ಟ್ ಕೊಟ್ಟಿದ್ದು. ನಾನು ಇವಾಗ ಊರಿಂದ ಬಂದೆ ಕೊಟ್ಟೆ, ಇವಳು ಡೈಲಿ ಯೂಸ್ ಮಾಡ್ತಾ ಇದ್ದಾಳೆ ಹಾಕೊಂಡು. ಸೊ ಅಷ್ಟೇ ನೋಡಿ, ಕ್ಲೀನಾಗಿ ತೋರಿಸಿ, ಪಾತ್ರೆ ತೊಳ್ಕೊತಾ ಇದ್ದಾಳೆ ತೊಳಿದಿ. ಇದೇನು ಡಿಸೈನ್ ಯಾವ ಥರ ಇದೆ, ಮಾಮೂಲಿ ಸಿಂಪಲ್ ಆಗಿದೆ ಅಷ್ಟೆ. ಬೆಳ್ಳಿದು. ಸೊ ಕಮೆಂಟ್ಗೆ ಏನೋ ರಿಪ್ಲೈ ಕೊಟ್ಟರೆ ಏನೋ ವ್ಯೂಸ್ ಏನೋ ಡೌನ್ ಆಗುತ್ತೆ ಅಂತ ಯಾರೋ ಹೇಳ್ತಾ ಇದ್ರು, ದೊಡ್ಡ ಯೂಟ್ಯೂಬರ್ ಒಬ್ಬರು. ಸೊ ನೋಡೋಣ, ಅದಕ್ಕೋಸ್ಕರ ರಿಪ್ಲೈ ಕೊಡ್ತಾ ಇಲ್ಲ. ಸೊ ನಿಮ್ಮ ಕಮೆಂಟ್ ಎಲ್ಲ ಓದ್ತಾ ಇದ್ದೀನಿ. ಸೊ ಕೊಡ್ಬೇಡ, ಒಂದು ತಿಂಗಳು ಕೊಡ್ಬೇಡ ಅಂತ ನಾನೇ ಹೇಳಿದ್ದೆ. ಸೊ ನಿಮ್ಗೂ ಇನ್ಫಾರ್ಮ್ ಮಾಡ್ತೀನಿ. ಸೊ ತಿಳ್ಕೊಳ್ಳಿ ಅಂತ ಅಷ್ಟೇ. ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ ಅಂತ, ಇಷ್ಟು ದಿನ ರಿಪ್ಲೈ ಮಾಡ್ತೀವಲ್ಲ. ಸೊ ನಿಮ್ಮ ಕಮೆಂಟ್ ಎಲ್ಲ ಓದೇ ಓದ್ತೀವಿ. ಓಕೆನಾ, ಹೇಳ್ದಿವ ಎಲ್ಲರಿಗೂ ಆಯ್ ಇಲ್ಲಿ ನೋಡ್ಕೊಂಡು ಹೇಳು, ಟಿವಿ ನೋಡ್ಕೊಂಡು ಹೇಳ್ಬೇಡ.
ಅಯ್ಯ ನೋಡ್ತಾ ಇದ್ದೀನಿ. ಸೊ ಇನ್ನೊಂದೇನು ಗೊತ್ತಾ ಗೈಸ್, ನಮ್ಮ ಮನೇಲಿ ನನಗಾಗಲಿ ನವಿ ಆಗಲಿ ಚೇರ್ ಮೇಲೆ ಕೂತಿರ್ಲಿ, ಎದ್ದೇಳ್ತಿದ್ದಂಗೆ ಓಡ್ಬಂದು ಕುತ್ಕೊಂಡ್ಬಿಡ್ತಾನೆ ನಂದು ಚೇರು ಅಂತ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಥರ ಮಾಡ್ತಾ ಇದ್ವಿ, ಯಾರು ಚೇರ್ ಬಿಡ್ತಾರ ಅಂತ ಕಾಯ್ತಾ ಇರು. ಸೊ ಅದು ಡಬಲ್ ಚೇರು. ಅಪ್ಪ ಏನ್ ಮಾಡ್ಬೇಕು, ಮನೆ ಕಟ್ಟು ಹೇಳು. ನೋಡಿ ಗೈಸ್ ಏನು ಹೇಳ್ಕೊಟ್ಟಿದ್ದಾಳೆ, ಅದು ನೋಡ್ಬಿಟ್ಟು ನಾನು ಬಂದಾಗ ಹೇಳ್ತಾ ಇದ್ದ. ನೋಡಿ ಗೈಸ್ ಹೆಂಗೆ ಅದು ಹೂವು ಕಟ್ಟದಂಗ ಮನೆ ಕಟ್ಟು ಅಂತ ಹೇಳ್ದ. ಹೆಂಗ ಹೇಳು ಮಂಗನ ಇನ್ನೊಂದ್ಸಲ ಹೇಳಕ್ ಬರಲ್ಲ. ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, ಸೈಕಲ್ ನೇತಾಡ್ತಿದ್ರಲ್ಲ ಸೈಕಲ್. ಏನ್ ಗೊತ್ತಾ, ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ವಿಡಿಯೋ ನೋಡ್ತಿದ್ದೆ, ಸೈಕಲ್ ಮನೆ ತೋರಿಸ್ತಾರದು ಅಂದ್ರೆ ಪರ್ಚೇಸ್ ಸೈಟ್ ಒಂದು ಇವೆಲ್ಲ ರೀಸೇಲ್ ತೋರಿಸ್ತಾರಲ್ಲ, ತೋರಿಸ್ತಾರಲ್ಲ, ಅದನ್ನ ನೋಡ್ತಿದ್ದೆ ನಾನು ಎಷ್ಟೈತೆ ಏನು ಹಂಗಿಂದ ಸುಮ್ನೆ ನೋಡ್ತಿದ್ದೆ. ಇವರು ಅಯ್ಯೋ ನಿಮ್ಮ ಅಪ್ಪ ಯಾವಾಗ ಮನೆ ಕಟ್ಟಿದ್ದು ಈ ತರ ಅಂತ ನಾನಂದೆ. ಆಮೇಲೆ ತಡಿ ತಡಿ ಆಮೇಲೆ ಆಮೇಲೆ ಅಂತ ಹೇಳ್ತಿದ್ದ ಅಪ್ಪ. ಬಂದಾಗ ಮನೆ ಕಟ್ಟು ಅಂತ ಹೇಳು ಅಂತ ಹೇಳಿದ್ನ. ನನ್ನ ಅಪ್ಪ ಬರ್ತಾರೆ, ಫ್ರೆಂಡ್ಸ್ ಅಪ್ಪ ಮನೆ ಕಟ್ಟು, ಅದು ಕೈ ಹೆಂಗ್ ಮಾಡ್ತಿದ್ದ ಅಪ್ಪ ಮನೆ ಕಟ್ಟು ಹಿಂಗ ಕಟ್ಟೋದು ಮನೇನ ದಾರ ಕಟ್ಟೋದದು. ಓಕೆ ದಾರ ಕಟ್ಟೋದು ತರ್ಲೆ ಪಡಿದಿದ್ದು. ಸೊ ಹಾಗೆ ಹಂಗೆ ಕಾಯ್ಸಿ ಇವನು ನಾನು ಹೇಳ್ತಿದ್ದೆ ಮರ್ಸೇ ಬಿಡ್ಲಿವಳು ನಮ್ಮ ನವಿ ಚೇರ್ ಬಿಡದೆ ತಡ ಓಡ್ ಬಂದು ಕುತ್ಕೊಂಡ್ಬಿಡ್ತಾನೆ, ಆಮೇಲೆ ನಾವೇನ ಕುತ್ಕೊಂಡ್ರೆ ಕಾಣಲ್ಲ ಕಾಣಲ್ಲ ಅಂತ ನಮ್ಮನ್ನ ಎಬ್ಬರ್ಸ್ ಕಳ್ಸೋದು. ಕಾಣಲ್ಲ ಕಾಣಲ್ಲ ಅಂತ ಹೇಳ್ತಾನೆ. ಅವಂದು ಚೇರ್ ಗೈಸೋದು ನಾವ್ಯಾರು ಕುತ್ಕೊಳಂಗಿಲ್ಲ, ಅಬ್ಬಿಂಬೆ ಮೇಲೆ ಕುತ್ಕೊಳ್ಳಂದ್ರೆ ಕುತ್ಕೊಳ್ಳಲ್ಲ ಅಂತಾನೆ ಅವ್ರ ಅಮ್ಮಂದಂತದು. ಅವ್ರ ಅಮ್ಮ ಮಾತ್ರ ಕುತ್ಕೋಬೇಕು, ಇದು ನಂದಿ ಒಂದು. ನಾನು ನಾನೇನಾರ ಎದ್ದಳದೆ ತಡ, ಅದು ಎಲ್ಲಿರ್ತಾನೋ ಗೊತ್ತಿಲ್ಲ, ಎದ್ದಳದೆ ಕಾಯ್ತಿರ್ತಾನೆ ಓಡ್ ಬಂದು ಕುತ್ಕೊಂಡ್ಬಿಡ್ತಾನೆ. ಇಲ್ಲಿ ಹೋದಿವಾ ಕೆಳಗಡೆ ಇಲ್ಲಿ ಮಗನೆ ನೋಡಿ ಗೈಸ್, ಇಲ್ಲಿಪ್ಪ ಇಲ್ಲಿ ಮಗನೆ ನೋಡಿ ಎಲ್ಲೋ ಕೂತಿರೋದ ಒಳ್ಳೆ ಹುಡುಗ. ಗುಡ್ ಬೈ, ಆಫ್ ಮಾಡಿದೆ ಆಫ್ ಮಾಡಿದೆ ಮಗನೆ, ಅಲ್ಲೇ ಕೂತಿದ್ಯಾ ಮತ್ತೆ ಇನ್ನೆಲ್ಲಿ ಬತ್ತೀಯಾ? ನಂದು ವಿಡಿಯೋ ಮಾಡ್ತಾ ಇದ್ದೀನಿ, ಹೋಗು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡು. ಓಡಿ ಬಿಡ ನೋಡುತ್ತೆ ವಿಡಿಯೋ ಮಾಡ್ತೀನಿ ಅಪ್ಪ ನೋಡು ನೋಡು ನೀನು ಬ್ಯಾಡ್ ಬಾಯ್ ಅಂತ ವಿಡಿಯೋ ಮಾಡ್ತೀನಿ. ರೆಡ್ ಕಲರ್ ಬತ್ತಿಲ್ವಾ, ವಿಡಿಯೋ ಮಾಡ್ತಾ ಇದ್ದೀನಿ. ಓ ಬೇಡ ಬಿಡ ಅಲ್ಲ ಹೋಗು ತೋ ನೋಡುತ್ತೆ ಮೋನೆ. ಈ ಯಾರು ಹೊಸದಾಗಿ ಯಾರು ಬಂದ್ರೆ ಗೈಸ್ ಮಾತಾಡ್ಸೋ ಸಾಕು, ಕಾಪಿ ಗಾಯ ಅಂತ ಎಲ್ಲರಿಗೂ ತೋರಿಸ್ಕೊಂಡ್ತಾನೆ. ತೋರ್ಸು ಕಾಪಿ ಗಾಯ ತೋರ್ಸು ಮಗನೆ. ಅವತ್ತು ಹೇಳಿದಾನೆ ಪಕ್ಕದ ಮನೆಯವ್ರಿಗೆ ಕಾಪಿ ಗಾಯ ಅಂತ, ಇವತ್ತು ತೋರಿಸ್ತಾನೆ ಕಾಪಿ ಗಾಯ ಅಂತ. ಮಾತಾಡ್ಸಲ್ಲ ಅವ್ರನ್ನ, ನಾಳೆ ಕೊಡಿಸ್ತಾರಂತ ಬಿಡು, ನಾಳೆ ಕೊಡಿಸ್ತಾರಂತ, ನಾಳೆ ಮಾತಾಡ್ಸು ಅಕ್ಕ ಅನ್ನು ಹೇಳು. ಅವರು ಮಾತಾಡ್ಸರೆ ಅಕ್ಕ ಅಂತ ಮಾತಾಡ್ಸ್ಬೇಕು ಆಯ್ತಾ? ಸೊ ಬಿಗ್ ಬಾಸ್ ನೋಡ್ತಾ ಇದ್ವಲ್ಲ ಗೈಸ್, ಈ ಬಿಗ್ ಬಾಸ್ ನೋಡಿದ್ರೆ ನಂಗೆ ಅನ್ಸೋದು ಬೇಕು ಬೇಕು ಅಂತಾನೆ ಈ ಬಿಗ್ ಬಾಸ್ ಅವರೇನೆ ತಂದಿಕ್ತಾ ಇದಾರೆ. ಹಾ ಸುಮ್ಮನೆ ಇರ್ತಾರೆ ಎಲ್ಲ, ಅವರೆಲ್ಲ ಕ್ಲೋಸ್ ಆಗಕ್ಕೆ ಎಲ್ಲ ಟ್ರೈ ಮಾಡ್ತಾ ಇರ್ತಾರೆ, ಆಲ್ಮೋಸ್ಟ್ ಕ್ಲೋಸ್ ಆಗಿರ್ತಾರೆ. ಅವ್ನ್ ಪಾಪ ಕೊಡ್ಸಕ್ಕೆ ಅಲ್ಲ ಸೀದ್ ಹೋಗಿರೋ ಮುದ್ದೆ ಪಾಪ ಕೊಡ್ತಿದ್ದೆ. ಬಿಗ್ ಬಾಸ್ ಅವ್ರು ತಂದಿಟ್ಬಿಟ್ಟು ತಮಾಷೆ ನೋಡ್ತಾರಲ್ಲ ಜನಗಳು, ಅವ್ರಿಗೆ ಏನ್ ಬೇಕು ಟಿಆರ್ಪಿ ಬೇಕು, ಆ ರೀತಿ ಆಗಿದೆ ಪರಿಸ್ಥಿತಿ ಇವಾಗ ಬಿಗ್ ಬಾಸ್ ಅಲ್ಲಿ. ಪ್ರತಿ ಸಲ ನೋಡ್ಕೋತಾ ಇರ್ತೀನಿ ಇವನೇನ್ ಮುಗೀತು ಜಗಳ ಒಂದಾದ್ರು ಅಂತ ಅನ್ಕೊಳ್ಳೋ ಟೈಮಲ್ಲಿ ಮತ್ತೇನಾರು ತಂದಿಕ್ಕೋದು, ಆಮೇಲೆ ವೀಕೆಂಡಲ್ಲಿ ಹೇಳ್ಕೊಡೋದು, ಈ ಥರ ಎಲ್ಲ ಆಯ್ತಾ ಇರುತ್ತೆ ಅಲ್ಲೇನ ಖುಷಿ. ಹ್ಞೂ ಆದ್ರೂ
ನೋಡ ಜನಗಳು ಅವ್ರು ಏನು ಹೊರಗಡೆ ಬಂದು ಸುಮ್ಮನೆ ಆಯ್ತಾರೆ, ಸಪೋರ್ಟ್ ಮಾಡೋರು ಅವ್ರವ್ರೇ ಜಗಳ ಆಡ್ತಿರ್ತಾರೆ. ಇವಾಗ ವಿನಯ್ ಸಪೋರ್ಟ್ ಮಾಡ್ತೀನಿ, ನೀನು ನಾನು ಪ್ರತಾಪ್ ಸಪೋರ್ಟ್ ಮಾಡ್ತೀನಿ ಅನ್ಕೋ, ಇವಾಗ ನಾನು ನಿನ್ನ ಜಗಳ ಅದೇ ತರ ನಿಜವಾಗ್ಲೂ ಜಗಳ ಆಗಿತ್ತು ಅನ್ಸಲಿ ಪ್ರಶಾಂತ್ಕೂ ಇದಾಗಿತ್ತು ಫ್ರೆಂಡ್ಸ್. ಓದ್ಸತಿನ ಪ್ರಶಾಂತ್ ಅವ್ರ ಇದ್ ಬಂದಿದ್ದು ಅವಾಗ ನಿಜವಾಗ್ಲೂ ಜಗಳ ಆಡಿದ್ದು ಇಬ್ರು ಪ್ರಶಾಂತ್ ಸಪೋರ್ಟ್ ಮಾಡಕ್ಕೆ ಇವರು ಅಂದ್ರೆ ಜಗಳ ಆಡ ವಿಚಾರದಲ್ಲಿ ಆಗ್ತಾರೆ ಅಂತ ಏನಲ್ಲ. ಈ ಬಿಗ್ ಬಾಸ್ ನೋಡ್ರಂಗೆ ಕಿತ್ತಾಟ 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 ಕಿತ್ತಾಟ, ಏನೋ ಒಂದ್ ಟೈಮ್ ಚಂದ ನೋಡಕ್ಕೆ ಬರೀ ಕಿತ್ತಾಡದ, ಎನಿ ಟೈಮ್ ಕಿತ್ತಾಡ್ರೆ ಇಷ್ಟ ಆಗಲ್ಲ ಅಲ್ವಾ ಮಗನೇ? ಅವ್ರೇನ್ ತೋರ್ಸ ಸ್ವಲ್ಪ ಹೊತ್ತು ಅಲ್ಲಿ ಜಾಸ್ತಿ ಒಂದನವ್ರು ಎರಡು ಅವ್ರ ಕಿತ್ತಾಡಿರ್ತಾರೆ. ನೋಡಿ ಗೈಸ್ ಇಷ್ಟೆಲ್ಲ ಮಾತಾಡಿದ ಅಪ್ಪ ತಿನ್ನು ಅಂತ ಇದೆ, ಏನ ತಿನ್ನು ತಿನ್ಸ ಪಲ್ಯ ಜೊತೆಗೆ ಮಾಡಿ ಕೊಡ್ತಾ ಇದ್ದ. ಲವ್ ಯು ಮಗನೇ, ಸೂಪರ್ ಆಗೈತೆ ಟೇಸ್ಟ್ ಅದು ನಿನ್ ಕೈ ತುತ್ತಲ್ವಾ. ಇನ್ನ ಸೊ ಹಾಗೆ ಒಬ್ರು ಕಮೆಂಟ್ ಹಾಕಿದ್ರು ಯೂಟ್ಯೂಬ್ ಇಂದ ನಿಮ್ಗೆ ಅಮೌಂಟ್ ಬರ್ತಾ ಇದೆಯಾ, ಎಷ್ಟು ಬರ್ತಾ ಇದೆ ಏನು ಅಂತ. ಸೊ ನಾನು ತುಂಬಾ ವೀಡಿಯೋದಲ್ಲಿ ಹೇಳಿದ್ವಿ ಇವಾಗ ಮೋಸ್ಟ್ಲಿ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರ್ಬೋದು ಅವರು. ನೋಡಿ ಗೈಸ್ ನಾನು ಏನೋ ಮಾತಾಡೋ ಟೈಮಲ್ಲಿ ಇವನು ಕೊಡೋದು ನನಗೆ, ಹ್ಞೂ ಹಾಕು. ಸೊ ಬರ್ತಾ ಇದೆ, ಮೂರು ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಬರ್ತಾ ಇದೆ ನಮಗೆ. ಸೊ ನಮಗಿರೋ ವ್ಯೂಸ್ಗೆ ಅಷ್ಟೇ ಬರೋದು, ಫೇಸ್ಬುಕ್ಕಲ್ಲಿ ಅಷ್ಟೇ ಮೂರು ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಬರುತ್ತೆ, ಎಲ್ಲರಲ್ಲೂ ಪೇಮೆಂಟ್ ಬರ್ತಾ ಇದೆ. ಆದರೆ ಯೂಟ್ಯೂಬಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ, ಮೂರು ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಬರುತ್ತೆ. ಓಕೆನಾ? ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ ಎಲ್ಲ ಹಳೆ ವಿಡಿಯೋದೆಲ್ಲ ಹೇಳಿದ್ವಿ, ಎಲ್ಲರೂ ಗೊತ್ತು. ಸೊ ಅದನ್ನೇನು ಹೇಳುತ್ತೇನೆ ಬೇಕಾಗಿಲ್ಲ ಅಂದ್ಕೋತೀನಿ ಅಲ್ವಾ ಖುಷಿ. ಸೊ ನೀವೇನಾದರೂ ಯೂಟ್ಯೂಬ್ ಮಾಡ್ತೀವಿ ಅಂತ ಇದ್ದರೆ ಯಾರಿಗಾರು ಒಬ್ಬರು ಚೆನ್ನಾಗಿ ಲಕ್ ಇರ್ರಿ, ಚೆನ್ನಾಗಿ ಕ್ಲಿಕ್ ಆಗುತ್ತೆ, ನಮ್ಮಂಥ ಲಕ್ ಇಲ್ದವ್ರಿಗೆ ನಿಧಾನಕ್ಕೆ ಕುಂಟ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಲಕ್ ಇದ್ಬಿಟ್ರೆ ಫೇಮಸ್ ಆಗಿ ಒಳ್ಳೆ ದುಡ್ಡು ಮಾಡ್ಬೋದು, ಯೂಟ್ಯೂಬಲ್ಲಿ ಒಳ್ಳೆ ದುಡ್ಡು ಇದೆ, ಲಕ್ ಬೇಕಷ್ಟೇ, ಒಂದು ಸ್ವಲ್ಪ ಎಫರ್ಟ್ ಇರಬೇಕು, ಸಪೋರ್ಟ್ ಇರಬೇಕು, ಮನೆಯವ್ರ ಸಪೋರ್ಟ್ ಇರಬೇಕು. ಸೊ ನೋಡಿ ಗೈಸ್, ನಮ್ದೆಲ್ಲ ಊಟ ಆಯಿತು, ಇವಾಗ ಮಲ್ಕೋಬೇಕು, ಟೈಮ್ ಅಲ್ಲೇ ತುಂಬ ಟೈಮ್ ಆಗ್ಬೋದು, ಬಿಗ್ ಬಾಸ್ ಮುಗೀತಲ್ಲ ನೋಡಿ, ಐಸ್ ಕ್ರೀಮ್ ತಿಂತಾರ ಸೋರಿಸ್ಕೊಂಡಿದ್ದೀನಿ. ಗಬಿ ಪಪ್ಪು ಮುಂಚೆ ಕೊಡು, ಕೊಡೋ ಪಪ್ಪಗೆ ಕೊಡಲ್ಲ ಅವನು. ಸೊ ಅದು ನನಗೂ ಕೊಡಿ ಅಂತ ಕೇಳ್ತಾ ಇದ್ದು. ಸೊ ಓಕೆ ಗೈಸ್, ಇವತ್ತಿನ ವೀಡಿಯೋ ಏನು ಮಾಡ್ತೀನಿ, ನಿಮ್ಗೆ ವೀಡಿಯೋ ಚೆನ್ನಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್.